हाय एल्लरिगू नमस्कार शेयर मार्केट इन कन्नड चैनल के निम्गे स्वागत जोमैटो इवत्तु नमगे आल टाइम लो नोडोदक्के सिक्किद 47 रूपाय 70 पैसे हत्र जोमैटो क्लोज आगिदे इदक्के मेजर रीजन सो नानु कळेद वीडियोदल्ली कूड कवर माडिदे प्रमोटर्स हागे एंप्लॉयीस गळ 1 इयर न लॉक इन एनिरुत्ते सो अदु ईग एंड आगतिरोदु काणिस्तिदे 23ने तारीख जुलै 2021 क्के जोमैटो मार्केट अल्ली लिस्ट आगित्तु शुक्रवार प्रमोटर्स शेयर होल्डर्स मत्ते एंप्लॉयीस गळ लॉक इन पीरियड एंड आगित्तु सो इवत्तु जोमैटो नल्ली एंप्लॉयीस गळु हेच्चिन ओंदु सेल्लिंग अन्नु माडिरुवंत साध्यते इरुत्ते एनिकेंद्रे तुम्बाने डौन साइड अल्ली जोमैटो ट्रेड आगतित्तु 169 ಹೈ ಅನ್ನು ಜೊಮ್ಯಾಟೋ ಟಚ್ ಮಾಡಿತ್ತು ಆ ಲೆವೆಲ್ಸ್ ಗಳಲ್ಲಿ ಕೂಡ ತುಂಬಾ ಜನ ಜೊಮ್ಯಾಟೋ ಶೇರ್ಸ್ ಗಳನ್ನು ಬೈ ಮಾಡ್ಕೊಂಡಿದ್ರು ಬಟ್ ಈಗ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಕರೆಕ್ಷನ್ ಕಾಣಿಸ್ತಿದೆ सो इवर बिजनेस ऐन प्रॉब्लम स्टॉक लिस्ट आदा कूड़ा जोमैटो लॉस नल्ली सो अदे रीतियल्ली लॉस नल्ली लॉस स्वल्प जास्ती आगे ऐसे बेरे बिजनेस इन्वेस्टमेंट अन्ना सो इल्ली ओब्रु सेल मार्तिदारे अंत इन्नोब्रु सेल मार्तिदारे म्यूचुअल फंड गळिंदा कूड़ा सेलिंग बर्तिदे सो ई रीतियल्ली सेलिंग प्रेशर जास्ती आगतिरोद्रिंद जोमैटो नल्ली फॉल काणिस्तिदे बिजनेस ईगलू कूड़ा स्टेबल आगिदे सो ओंदु तप्पु इवरु माडिरोदु ब्लिंकिट नल्ली हेच्चिन ओंदु इन्वेस्टमेंट अन्ना माडिद्रु अदु कूड़ा स्टॉक गे स्वल्प नेगेटिव आयितु सो आ ओंदु ग्रोसरी सेल बिजनेस निंद एष्टु प्रॉफिट्स अन्नु इवरु गळिस्तारे ಅದನ್ನ ಕೂಡ ನೋಡಬೇಕಾಗುತ್ತೆ ಸೋ ಅಥವಾ ಅಲ್ಲೂ ಕೂಡ ಲಾಸಸ್ ಆದ್ರೆ ಅದು ಇನ್ನಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಜೊಮ್ಯಾಟೋದಲ್ಲಿ ಕ್ರಿಯೇಟ್ ಮಾಡುತ್ತೆ ಅದೇ ಒಂದು ರೀಸನ್ ಇಂದ ತುಂಬಾನೇ ಸೆಲ್ಲಿಂಗ್ ಬರ್ತಿದೆ ಸೋ ಕ್ವಾರ್ಟರ್ 1 ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದು ಕೂಡ ಸ್ಟಾಕ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೋ ಜೊಮ್ಯಾಟೋ ಶೇರ್ಸ್ ಗಳನ್ನ 2025 2026 ವರೆಗೂ ಹೋಲ್ಡ್ ಮಾಡ್ತೀರಾ ಅಂದ್ರೆ ಮಾತ್ರ ನಿಮ್ಮ ಪೋರ್ಟ್‌ಫೋಲಿಯೋದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಸೋ ನವೀನ್ ಫ್ಲೋರಿನಲ್ಲಿ ಇವತ್ತು 11% ಅಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಇದಕ್ಕೆ ಮೇಜರ್ ರೀಸನ್ ಇವರ ಕ್ವಾರ್ಟರ್ 1 ರಿಸಲ್ಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 33% ಅಷ್ಟು ಜಾಸ್ತಿ ಆಗಿದೆ ಹಾಗೆ ಕ್ವಾರ್ಟರ್ 1 ಕ್ವಾರ್ಟರ್ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಕಂಪನಿ ತೋರಿಸಿದರೆ ಸೋ ಈ ಒಂದು ರಿಸಲ್ಟ್ ನ ಎಕ್ಸ್‌ಪೆಕ್ಟೇಷನ್ ಇರಲಿಲ್ಲ ಕೆಮಿಕಲ್ ಸೆಕ್ಟರ್ ನ ಸ್ಟಾಕ್ ಗಳು ಇಷ್ಟು ಒಳ್ಳೆ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಲ್ಲ ಅನ್ನುವಂತ ಒಂದು ಅನಾಲಿಸಿಸ್ ಇತ್ತು ಬಟ್ ನವೀನ್ ಫ್ಲೋರಿನ ಕಡೆಯಿಂದ ಒಳ್ಳೆ ಒಂದು ರಿಸಲ್ಟ್ಸ್ ಡಿಕ್ಲೇರ್ ಆಗಿದೆ ಸೋ ಅದೇ ಒಂದು ರೀಸನ್ ಇಂದ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ 11% ಅಪ್ಸೈಡ್ ಅಲ್ಲಿ ನವೀನ್ ಫ್ಲೋರಿನ ಇವತ್ತು ಕ್ಲೋಸ್ ಆಗಿದೆ ಹಾಗೆ ದೀಪಕ್ ನೈಟ್ರೇಟ್ ಆಲ್ಕೈಲ್ ಅಮೈನ್ ಈ ಎಲ್ಲಾ ಸ್ಟಾಕ್ ಗಳಿಗೂ ಕೂಡ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗುತ್ತೆ ಸೋ ಈ ಕಂಪನಿಗಳು ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಲ್ಲ ಅನ್ನುವಂತ ಒಂದು ಅನಾಲಿಸಿಸ್ ಇದೆ ಸೋ ನವೀನ್ ಫ್ಲೋರಿನ್ ಇಷ್ಟು ಒಳ್ಳೆ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂದಾಗ ಸೋ ದೀಪಕ್ ನೈಟ್ರೇಟ್ ಹಾಗೆ ಆಲ್ಕೈಲ್ ಅಮೈನ್ ಅಂತ ಸ್ಟಾಕ್ ಗಳು ಕೂಡ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು HFCL ಸ್ಟಾಕ್ ಅಲ್ಲಿ ಇವತ್ತು 8% ಅಷ್ಟು ಫಾಲ್ ನೋಡೋದಕ್ಕೆ ಸಿಕ್ತು ಸೋ ಇದಕ್ಕೂ ಕೂಡ ರೀಸನ್ ಕ್ವಾರ್ಟರ್ 1 ನ ರಿಸಲ್ಟ್ ಬಟ್ ಇಲ್ಲಿ ಪ್ರಾಫಿಟ್ ನಲ್ಲಿ ನಮಗೆ ತುಂಬಾನೇ ಫಾಲ್ ಕಾಣಿಸ್ತಿದೆ ಆಲ್ಮೋಸ್ಟ್ 42% ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಡಿಕ್ಲೈನ್ ಆಗಿದೆ ಸೋ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ 13% ಅಷ್ಟು ಪ್ರಾಫಿಟ್ ಫಾಲ್ ಆಗಿದೆ HFCL ಹತ್ರ ಈಗ 5300 ಕೋಟಿ ಅಮೌಂಟ್ ಅಷ್ಟು ಆರ್ಡರ್ ಬುಕ್ಸ್ ಇದಾವೆ ಸೋ ಈ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ 5G ನೆಟ್ವರ್ಕ್ ನ ಇಂಪ್ಲಿಮೆಂಟೇಷನ್ ಆಗೋದ್ರಿಂದ ಇವರಿಗೆ ಹೆಚ್ಚಿನ ಒಂದು ಆರ್ಡರ್ಸ್ ಗಳು ಸಿಗಬಹುದು ಸೋ ಆ ಒಂದು ಆರ್ಡರ್ ನ ನಿರೀಕ್ಷೆಯಲ್ಲಿ ಕಂಪನಿ ಇದೆ ಸೊ HFCL ಮೇಜರ್ ಆಗಿ ಈ ರೀತಿಯ ಆರ್ಡರ್ಸ್ ಗಳು ಹೆಚ್ಚಾಗಿ ಸಿಕ್ತಾಗ ರನ್ ಆಗುವಂತ ಸ್ಟಾಕ್ ಆಗಿರುತ್ತೆ ಸೊ ಹೆಚ್ಚಿನ ಒಂದು ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಸೊ ರಿಲಯನ್ಸ್ ಜಿಯೋ ಕಡೆಯಿಂದ ಏನಾದರೂ ಇವರಿಗೆ ಹೆಚ್ಚಿನ ಒಂದು ಆರ್ಡರ್ಸ್ ಗಳು ಸಿಕ್ಕಿದ್ರೆ ಆಗ ಸ್ವಲ್ಪ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಟೆಕ್ ಮಹೀಂದ್ರ ಇವತ್ತು ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಇವತ್ತು ಶೇರ್ ಪ್ರೈಸ್ ಅಲ್ಲಿ 1.5% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು ಸೊ ರಿಸಲ್ಟ್ಸ್ ಅನ್ನು ಗಮನಿಸಿದಾಗ ಕ್ವಾರ್ಟರ್ 1 ಕ್ವಾರ್ಟರ್ 25% ಅಷ್ಟು ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ಸ್ 16% ಅಷ್ಟು ಡಿಕ್ಲೈನ್ ಆಗಿದೆ ಸೊ ಟೆಕ್ ಮಹೀಂದ್ರ ತಮ್ಮ ಫಿಗರ್ಸ್ ಗಳನ್ನ ಮಿಲಿಯನ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ರೆವೆನ್ಯೂ ನಾವು ಗಮನಿಸಿದಾಗ ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ 12,830 ಕೋಟಿಯ ರೆವೆನ್ಯೂ ನ ಈ ಒಂದು ಕ್ವಾರ್ಟರ್ ಅಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಹಾಗೆ ಟೋಟಲ್ ಎಕ್ಸ್ಪೆನ್ಸಸ್ ಗಳನ್ನು ಗಮನಿಸಬಹುದು ಎಕ್ಸ್ಪೆನ್ಸಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ತುಂಬಾನೇ ಜಾಸ್ತಿ ಆಗಿದೆ ಸೊ ಇಲ್ಲೂ ಕೂಡ ಅಷ್ಟೇ ಎಂಪ್ಲಾಯಿ ವೇಜಸ್ ಜಾಸ್ತಿ ಆಗಿದೆ ಅಂದ್ರೆ ಎಂಪ್ಲಾಯಿ ಗಳಿಗೆ ಸ್ಯಾಲರಿ ಅನ್ನು ಇವರು ಪೇ ಮಾಡಿದ್ದಾರೆ ಅದು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಹಾಗೆ ಫೈನಾನ್ಷಿಯಲ್ ಕಾಸ್ಟ್ ಅಂದ್ರೆ ವೀಸಾ ಕಾಸ್ಟ್ ಏನಿರುತ್ತೆ ಅದು ಕೂಡ ಜಾಸ್ತಿ ಆಗಿದೆ ಆ ಒಂದು ರೀಸನ್ ನಿಂದ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ ಸೊ ಈ ಒಂದು ಕ್ವಾರ್ಟರ್ ನಲ್ಲಿ ಟೆಕ್ ಮಹೀಂದ್ರ 1,147 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಕಳೆದ ಕ್ವಾರ್ಟರ್ ಮಾರ್ಚ್ 2022 ರಲ್ಲಿ ಇವರ ಪ್ರಾಫಿಟ್ 1,545 ಕೋಟಿ ಅಷ್ಟು ಇತ್ತು ಸೊ ಆಲ್ಮೋಸ್ಟ್ 400 ಕೋಟಿ ಪ್ರಾಫಿಟ್ ನಲ್ಲಿ ಡಿಫರೆನ್ಸ್ ಕಾಣಿಸ್ತಿದೆ ಕಳೆದ ವರ್ಷ ಜೂನ್ 2021 ರಲ್ಲೂ ಕೂಡ ಆಲ್ಮೋಸ್ಟ್ 1,365 ಕೋಟಿ ಪ್ರಾಫಿಟ್ಸ್ ಗಳನ್ನು ಡಿಕ್ಲೇರ್ ಮಾಡಿದ್ರು ಸೊ ಇಲ್ಲೂ ಕೂಡ ಅಷ್ಟೇ 200 ಕೋಟಿಯ ಡಿಫರೆನ್ಸಸ್ ನಮಗೆ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲೂ ಕೂಡ ಕಾಣಿಸ್ತಿದೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದ್ರಿಂದ ಪ್ರಾಫಿಟ್ ನಲ್ಲಿ ಫಾಲ್ ಬಂದಿದೆ ಹಾಗೆ ಐಟಿ ಕಂಪನಿಗಳಲ್ಲಿ ಈ ರೀತಿಯ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಹಾಗೆ ಅಟ್ರಿಷನ್ ರೇಟ್ ಎಂಪ್ಲಾಯೀಸ್ ಕಂಪನಿಯನ್ನ ಬಿಟ್ಟು ಎಷ್ಟು ಜನ ಹೋಗ್ತಿದ್ದಾರೆ ಅಂತ ನಾವು ನೋಡಿದಾಗ 22% ಅಷ್ಟು ಅಟ್ರಿಷನ್ ರೇಟ್ ಕಾಣಿಸ್ತಿದೆ ಸೊ ಕಳೆದ ಕ್ವಾರ್ಟರ್ ನಲ್ಲಿ 24% ಇತ್ತು ಸೊ 2% ಅಟ್ರಿಷನ್ ರೇಟ್ ಕಮ್ಮಿ ಆಗಿದೆ ಹಾಗೆ ಕಳೆದ ವರ್ಷ ಜೂನ್ 2021 ರಲ್ಲಿ 17% ನ ಅಟ್ರಿಷನ್ ರೇಟ್ ಇತ್ತು ಸೊ ಅಟ್ರಿಷನ್ ರೇಟ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿದೆ ಸೊ ಆಲ್ಮೋಸ್ಟ್ ಕಾಲು ಭಾಗದಷ್ಟು ಎಂಪ್ಲಾಯೀಸ್ ಗಳು ಪ್ರತಿ ಕ್ವಾರ್ಟರ್ ನಲ್ಲಿ ಕಂಪನಿಯನ್ನ ಬಿಡ್ತಿದ್ದಾರೆ ಸೊ ಆಗ ಅವರು ಹೊಸ ಎಂಪ್ಲಾಯೀಸ್ ಗಳನ್ನ ಹೈರ್ ಮಾಡಬೇಕಾಗುತ್ತೆ ಸೊ ಹೈರಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಆಕ್ಸಿಸ್ ಬ್ಯಾಂಕ್ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಇವತ್ತು ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ 0.5% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಆಕ್ಸಿಸ್ ಬ್ಯಾಂಕ್ ನಲ್ಲಿ ಇಯರ್ ಆನ್ ಇಯರ್ ಪ್ರಾಫಿಟ್ ಆಲ್ಮೋಸ್ಟ್ ಡಬಲ್ ಆಗಿದೆ 4,125 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಒಂದು ಕ್ವಾರ್ಟರ್ ನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ
ಸೊ ಇಲ್ಲಿ ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 3,500 ಕೋಟಿ 3,600 ಕೋಟಿಯಷ್ಟು ಪ್ರಾಫಿಟ್ಸ್ ಬರ್ಬೋದು ಅಂತ. ಸೊ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಆಕ್ಸಿಸ್ ಬ್ಯಾಂಕ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 21% ಇಯರ್ ಆನ್ ಇಯರ್ ಗ್ರೋತ್ ಅನ್ನ ಕಂಡಿದೆ. 25% ರಿಟೈಲ್ ಲೋನ್ ಬುಕ್ ಕೂಡ ಗ್ರೋ ಆಗಿದೆ. ಸೊ ಇದೆಲ್ಲ ಕೂಡ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಸೊ ನಾವು ಕ್ಲಿಯರ್ ಆಗಿ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಒಳ್ಳೆ ಒಂದು ರಿಸಲ್ಟ್ ಅನ್ನ ಕ್ವಾರ್ಟರ್ ಒನ್ ಅಲ್ಲಿ ಡಿಕ್ಲೇರ್ ಮಾಡ್ತಿದ್ದಾವೆ. ಸೊ ಆಕ್ಸಿಸ್ ಬ್ಯಾಂಕ್ ತಮ್ಮ ಫಿಗರ್ಸ್ ಅನ್ನ ಲ್ಯಾಕ್ಸ್ ಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಟೋಟಲ್ ಇನ್ಕಮ್ ಅನ್ನ ನಾವು ಗಮನಿಸಿದಾಗ ಇನ್ಕಮ್ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಗ್ತಿರೋದು ಕಾಣಿಸ್ತಿದೆ, ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಇನ್ಕಮ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ನಾವು ಗಮನಿಸಬೇಕು. ಆಕ್ಸಿಸ್ ಬ್ಯಾಂಕ್ ನ ಆಪರೇಟಿಂಗ್ ಪ್ರಾಫಿಟ್ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಕೂಡ, ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ನಮಗೆ ಆಪರೇಟಿಂಗ್ ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ಟೋಟಲ್ ಪ್ರಾಫಿಟ್ಸ್ ಅನ್ನ ನಾವು ಗಮನಿಸಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ 4,125 ಕೋಟಿ ಪ್ರಾಫಿಟ್ ಕಾಣಿಸ್ತಿದೆ. ಸೊ ಕಳೆದ ಕ್ವಾರ್ಟರ್ ಮಾರ್ಚ್ 2022 ಪ್ರಾಫಿಟ್ 4,117 ಕೋಟಿ ಇತ್ತು. ಸೊ ಒಂದು ಫ್ಲಾಟ್ ಪ್ರಾಫಿಟ್ ನಮಗೆ ಕಾಣಿಸ್ತಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ, ಬಟ್ ಇಯರ್ ಆನ್ ಇಯರ್ ನೀವು ನೋಡಬಹುದು. ಸೊ ಜೂನ್ ನಲ್ಲಿ ಏನಕ್ಕೆ ಇಷ್ಟೊಂದು ಕಮ್ಮಿ ಪ್ರಾಫಿಟ್ ಅಂತ ನಾವು ಅಬ್ಸರ್ವ್ ಮಾಡಿದಾಗ, ಸೊ ಇವರು ಪ್ರಾವಿಷನ್ಸ್ ಗಳನ್ನ ಹೆಚ್ಚಾಗಿ ಮಾಡ್ಕೊಂಡಿದ್ರು. ಅಂದ್ರೆ ಆಗ ಕೋವಿಡ್ ನ ಸಂದರ್ಭ ಕೂಡ ಇದ್ದ ಕಾರಣ ಎನ್ಪಿಎಗಳು ಜಾಸ್ತಿ ಆಗ್ಬೋದು ಅಂತ ಬ್ಯಾಂಕ್ ಗಳು ಪ್ರಾವಿಷನ್ಸ್ ಗಳನ್ನ ಮಾಡ್ಕೊಂಡಿದ್ರು. ಸೊ ಆ ಒಂದು ಕಾರಣದಿಂದ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಇಯರ್ ಆನ್ ಇಯರ್ ನಮಗೆ ತುಂಬಾನೇ ಜಂಪ್ ಪ್ರಾಫಿಟ್ ನಲ್ಲಿ ಕಾಣಿಸ್ತಿರೋದು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ಅನ್ನ ಕಂಪೇರ್ ಮಾಡಿದಾಗ ಒಂದು ಫ್ಲಾಟ್ ರಿಸಲ್ಟ್ ಅಂತ ಕನ್ಸಿಡರ್ ಮಾಡಬಹುದಾಗುತ್ತೆ. ಹಾಗೆ ಐಸಿಐಸಿಐ ಬ್ಯಾಂಕ್ HDFC ಬ್ಯಾಂಕ್ ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಆಗಿತ್ತು. ಸೊ ಈಗ ಐಟಿ ಕಂಪನಿಗಳಲ್ಲಿ ಇದೇ ರೀತಿ ಆಗ್ತಿದೆ. ಸೊ ಐಟಿ ಕಂಪನಿಗಳ ಪ್ರಾಫಿಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಮ್ಮಿ ಆಗ್ತಿದೆ. ಸೊ ನಾವು ನೆಕ್ಸ್ಟ್ ಇಯರ್ ಈ ಒಂದು ಕ್ವಾರ್ಟರ್ ನ ಡೇಟಾವನ್ನು ಕಂಪೇರ್ ಮಾಡಿದಾಗ ಆ ವರ್ಷದಲ್ಲಿ ನಮಗೆ ಇಯರ್ ಆನ್ ಇಯರ್ ಐಟಿ ಕಂಪನಿಗಳಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಕಾಣಿಸುತ್ತೆ. ಹಾಗೆಯೇ ಬ್ಯಾಂಕಿಂಗ್ ಸೆಕ್ಟರ್ ನ ರಿಸಲ್ಟ್ ಅನ್ನು ನಾವು ಗಮನಿಸಿದಾಗ ಇವರ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಕಳೆದ ವರ್ಷ ಜೂನ್ 2021 ಇವರ ಎನ್ಪಿಎ 1.20% ನಷ್ಟು ಇತ್ತು. ಸೊ ಮಾರ್ಚ್ 2022 ಅದು 0.73% ಗೆ ಇಳಿಕೆ ಆಗಿದೆ. ಈ ಒಂದು ಕ್ವಾರ್ಟರ್ ನಲ್ಲಿ ಇನ್ನಷ್ಟು ಎನ್ಪಿಎ ಕಮ್ಮಿ ಆಗ್ತಿರೋದು ಕಾಣಿಸ್ತದೆ. ಸೊ 0.65% ನಷ್ಟು ಎನ್ಪಿಎ ನ ಇವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಿದೆ. ಸೊ ಭಾರತದ ಅತಿ ದೊಡ್ಡ ಸ್ಟೀಲ್ ಪ್ರೊಡ್ಯೂಸರ್ ಟಾಟಾ ಸ್ಟೀಲ್ ಕೂಡ ತಮ್ಮ ಕ್ವಾರ್ಟರ್ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ರೋಕರೇಜ್ ಗಳ ಅನಾಲಿಸಿಸ್ ನ ಪ್ರಕಾರ 6,000 ರಿಂದ 7,200 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಟಾಟಾ ಸ್ಟೀಲ್ ಡಿಕ್ಲೇರ್ ಮಾಡಬಹುದು ಅಂತ ಅವರು ಹೇಳಿದ್ರು. ಸೊ ಆಕ್ಚುಯಲ್ ರಿಸಲ್ಟ್ಸ್ ಅನ್ನ ಗಮನಿಸಿದಾಗ ಟಾಟಾ ಸ್ಟೀಲ್ ತಮ್ಮ ಡೇಟಾ ಏನಿದೆ ಅದನ್ನ ಕ್ರೋರ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಟಾಟಾ ಸ್ಟೀಲ್ ಒಳ್ಳೆ ಒಂದು ಇನ್ಕಮ್ ಅನ್ನ ಜನರೇಟ್ ಮಾಡ್ತಾರೆ. ಸೊ ನೀವು ಇಲ್ಲಿ ಗಮನಿಸಬಹುದು ಕ್ರೋರ್ಸ್ ನಲ್ಲಿ ಇದೆ ಈ ಫಿಗರ್ಸ್. ಈ ಒಂದು ಕ್ವಾರ್ಟರ್ ನಲ್ಲಿ 63,000 ಕೋಟಿಯಷ್ಟು ರೆವೆನ್ಯೂ ಅವರು ಗಳಿಸಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಫಾಲ್ ಆಗಿದೆ, ಬಟ್ ಇಯರ್ ಆನ್ ಇಯರ್ ರೆವೆನ್ಯೂ ಜಂಪ್ ಆಗಿದೆ. ಇವರ ಎಕ್ಸ್ಪೆನ್ಸಸ್ ಗಳನ್ನ ಇಲ್ಲಿ ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಕಮ್ಮಿ ಆಗಿದೆ, ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಟಾಟಾ ಸ್ಟೀಲ್ ನ ರಿಸಲ್ಟ್ ಅಲ್ಲಿ ನಾವು ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ರಾ ಮೆಟೀರಿಯಲ್ ನ ಪ್ರೈಸಸ್. ಸೊ ನೀವು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅನ್ನುವಂತ ಒಂದು ಟ್ಯಾಬ್ ಅಲ್ಲಿ ಅಬ್ಸರ್ವ್ ಮಾಡಬಹುದಾಗುತ್ತೆ. 2021 ಜೂನ್ ನಲ್ಲಿ ಎಕ್ಸ್ಪೆನ್ಸಸ್ ನೀವು ಗಮನಿಸಬಹುದು ಈ ಒಂದು ಸೆಗ್ಮೆಂಟ್ ಅಲ್ಲಿ 16,000 ಕೋಟಿ ಇದೆ. ಈ ಕ್ವಾರ್ಟರ್ ನಲ್ಲಿ ಅದು 26,000 ಕೋಟಿಯಷ್ಟು ಆಗಿದೆ. ಸೊ ಅಬ್ಸರ್ವ್ ಮಾಡಬಹುದು 10,000 ಕೋಟಿಯ ಎಕ್ಸ್ಪೆನ್ಸಸ್ ಇವರಿಗೆ ರಾ ಮೆಟೀರಿಯಲ್ ನ ಮೇಲೆ ಬೀಳುತ್ತಿದೆ. ಸೊ ಅದು ಖಂಡಿತವಾಗ್ಲೂ ಇವರ ಪ್ರಾಫಿಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ತಂದೆ ತರುತ್ತೆ. ಸೊ ಟಾಟಾ ಸ್ಟೀಲ್ ಈ ಒಂದು ಕ್ವಾರ್ಟರ್ ನಲ್ಲಿ 7,714 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಬ್ರೋಕರೇಜ್ ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 7,200 ಕೋಟಿವರೆಗೂ ಪ್ರಾಫಿಟ್ಸ್ ಬರಬಹುದು ಅಂತ. ಸೊ ಟಾಟಾ ಸ್ಟೀಲ್ ನ ಕಡೆಯಿಂದ ಒಳ್ಳೆ ಒಂದು ರಿಸಲ್ಟ್ ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿರ್ಬೋದು, ಬಟ್ ರಾ ಮೆಟೀರಿಯಲ್ ಪ್ರೈಸಸ್ ತುಂಬಾನೇ ಜಾಸ್ತಿ ಆಗಿದೆ. ಸೊ ಮೆಟಲ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಖಂಡಿತವಾಗ್ಲೂ ಈ ಒಂದು ಕ್ವಾರ್ಟರ್ ನಲ್ಲಿ ಪ್ಯಾನಿಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. JSW ಸ್ಟೀಲ್ ಕೂಡ 86% ಪ್ರಾಫಿಟ್ ನಲ್ಲಿ ಫಾಲ್ ಅನ್ನ ತೋರಿಸಿದ್ರು, ಬಟ್ ಟಾಟಾ ಸ್ಟೀಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಟಾಟಾ ಸ್ಟೀಲ್ ಈಗ 964 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಇವರು ಸ್ಪ್ಲಿಟ್ ಗೆ ರೆಕಾರ್ಡ್ ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಮುಂದಿನ ಶುಕ್ರವಾರ ರೆಕಾರ್ಡ್ ಡೇಟ್ ಆಗಿರುತ್ತೆ. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್, ಸೊ ಇವರು ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. IEX ನಲ್ಲಿ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಇಂದ 50% ಅಷ್ಟು ಕರೆಕ್ಷನ್ ಕಾಣಿಸ್ತದೆ. 310-320 ಪ್ರೈಸ್ ಅಲ್ಲಿ IEX ಟ್ರೇಡ್ ಆಗ್ತಿತ್ತು. ಸೊ ಇಲ್ಲಿ ಬೋನಸ್ ಇಶ್ಯೂ ಆದ್ಮೇಲಿಂದ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನಾವು ಗಮನಿಸಿದಾಗ. ಸೊ ಇವರ ಫಿಗರ್ಸ್ ಲ್ಯಾಕ್ಸ್ ನಲ್ಲಿದೆ. ಸೊ ನಾವು ಟೋಟಲ್ ಇನ್ಕಮ್ ಅನ್ನ ಗಮನಿಸಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಇನ್ಕಮ್ ಫಾಲ್ ಆಗಿದೆ, ಇಯರ್ ಆನ್ ಇಯರ್ ಇನ್ಕಮ್ ನಲ್ಲಿ ಜಂಪ್ ಕಾಣಿಸ್ತದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಗಳನ್ನ ನಾವು ಗಮನಿಸಿದಾಗ ಎಕ್ಸ್ಪೆನ್ಸಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. IEX ನ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ ನಲ್ಲಿ ನಾವು ಗಮನಿಸಿದಾಗ 68 ಕೋಟಿಯ ಪ್ರಾಫಿಟ್ಸ್ ಕಾಣಿಸ್ತಿದೆ. ಸೊ ಫಿಗರ್ಸ್ ಏನಿದೆ ಲ್ಯಾಕ್ಸ್ ನಲ್ಲಿದೆ. ಸೊ ಆ ಒಂದು ಕಾರಣದಿಂದ ನಾನು ಕೋಟಿಯಲ್ಲಿ ಹೇಳ್ತಾ ಇದ್ದೀನಿ. 68 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಕಾಣಿಸ್ತಿದೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 81 ಕೋಟಿ ಅರೌಂಡ್ ಅಲ್ಲಿ ಇತ್ತು. ಹಾಗೇನೆ ಕಳೆದ ವರ್ಷ ಜೂನ್ 2021 ಪ್ರಾಫಿಟ್ 63 ಕೋಟಿ ಕಾಣಿಸ್ತಿದೆ. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ಜಾಸ್ತಿ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ 12 ಕೋಟಿಯಷ್ಟು ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ.
ಸೊ ಆಲ್ರೆಡಿ ಸ್ಟಾಕ್ನಲ್ಲಿ ತುಂಬಾ ಕರೆಕ್ಷನ್ ಬಂದಿದೆ. ಸೊ 150ರವರೆಗೂ IEX ಹೋಗುವಂಥ ಸಾಧ್ಯತೆ ಇರುತ್ತೆ. ಹೈಯರ್ ಲೆವೆಲ್ಸಲ್ಲಿ ಬೈಯಿಂಗನ್ನು ಮಾಡಿದರೆ ಖಂಡಿತವಾಗ್ಲೂ 150ರ ಲೆವೆಲಲ್ಲಿ ಒಂದು ಆವ್ರೇಜನ್ನು ಮಾಡ್ಬೋದಾಗುತ್ತೆ. ಸೊ ಜೂನ್ ತಿಂಗಳವರೆಗೂ IEX ಒಂದು ಮೊನೋಪೊಲಿ ಬಿಸ್ನೆಸ್ ಆಗಿತ್ತು. ಸೊ ಈಗ HEXನ ಇಂಟ್ರಡಕ್ಷನ್ ಆಗಿದೆ. ಅವರು ಕೂಡ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಬಿಸ್ನೆಸ್ಸನ್ನು ಮಾಡ್ತಾರೆ. ಸೊ IEXನ ಮೊನೋಪೊಲಿ ಕೂಡ ಹೆಂಡ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಸ್ಟಾಕ್ನಲ್ಲಿ ಪ್ಯಾನಿಕ್ ಕಾಣಿಸ್ತಿದೆ. ಬಟ್ ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಕೂಡ ಮಾಡಿದ್ದೆ. ಸೊ HEX IEXನ ಲೆವೆಲ್ಗೆ ಬರಬೇಕು ಅಂದಾಗ ಅದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. 3-4 ವರ್ಷ ಆದರೂ ಬೇಕಾಗುತ್ತೆ. IEX ಕಳೆದ ಕ್ವಾರ್ಟರ್ನಲ್ಲಿ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ರು. 1 ರೂಪಾಯಿಯ ಡಿವಿಡೆಂಡ್ ಡಿಕ್ಲೇರ್ ಆಗಿತ್ತು. ಅದಕ್ಕೆ ಇನ್ನು ರೆಕಾರ್ಡ್ ಡೇಟ್ ಅನ್ನು ಕಂಪನಿ ಸೆಟ್ ಮಾಡಿರಲಿಲ್ಲ. ಸೊ ಈಗ ರೆಕಾರ್ಡ್ ಡೇಟ್ ಸೆಟ್ ಆಗ್ತಿರೋದು ಕಾಣಿಸ್ತಿದೆ. August 12 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ August 11 ಎಕ್ಸ್ ಡೇಟ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನೀವು ಶೇರ್ಗಳನ್ನು ಬೈ ಮಾಡಿಕೊಂಡ್ರೆ 1 ರೂಪಾಯಿಯ ಡಿವಿಡೆಂಡ್ ಪ್ರತಿ ಶೇರ್ಗೆ ಕ್ರೆಡಿಟ್ ಆಗುತ್ತೆ.